ಹೃದಯ ಎಂಬುವುದು ಪ್ರೀತಿಯ ಸಂಕೇತ. ಆದರೆ ಆಘಾತ ಎಂಬ ಮಾರಿ ಸೇರಿಕೊಂಡರೆ ಸಾವು ಕಶ್ಚಿತ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಸುಮಾರು 100,000+ ಜನರು ಹೃದಯ ಪಿಡಿತ ಕಾಯಿಲೆಗೆ ಒಳಗಾಗುತ್ತಿದ್ದು ಎಲ್ಲ ವಯಸ್ಸಿನ ಜನರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಆಯುರ್ವೇದದಲ್ಲಿ ಇದನ್ನು ಹೃದ್ರೋಗ ಎಂದು ಕರೆಯಲಾಗಿದ್ದು ರೋಗದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಹಾಗಾದರೆ ಈ ಒಂದು ವಿಡಿಯೋ ಮೂಲಕ ಹೃದ್ರೋಗದ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ರೋಗ ಉತ್ಪತ್ತಿಯ ಬಗ್ಗೆ ತಿಳಿಯುವುದಾದರೆ, ದೂಷಿತ್ವ ರಸಂ ದೋಷ ವಿಗುಣ ಹೃದಯಂ ಗತ ಹೃದಿ ಬಾಧಾಂ ಪ್ರಕುರ್ವಂತಿ ಹೃದ್ರೋಗಂ ತಂ ಪ್ರಚಕ್ಷತೆ. ಅಂದರೆ ಕಾರಣಕಾರಕ ಅಂಶಗಳ ಸೇವನೆಯಿಂದ ದೋಷಗಳು ವಿರೂಪಗೊಂಡು ರಸಧಾತುವನ್ನು ಕಲುಷಿತಗೊಳಿಸುತ್ತವೆ. ತದನಂತರ ಕಲುಷಿತಗೊಂಡ ಅಂಶವು ಹೃದಯವನ್ನು ಪ್ರವೇಶಿಸಿ ಆಶ್ರಯ ಪಡೆದು ರೋಗವನ್ನು ಉಂಟುಮಾಡುತ್ತದೆ. ರೋಗದ ಕಾರಣ ಬಗ್ಗೆ ತಿಳಿಯುವುದಾದರೆ, ಉಷ್ಣ, ಜೀರ್ಣಿಸಲು ಭಾರ, ಹುಳಿ, ಕಹಿ ಹಾಗೂ ಕಷಾಯಯುಕ್ತ ಆಹಾರಗಳ ಅತಿಯಾದ ಸೇವನೆ, ಅತಿಯಾದ ದೈಹಿಕ ಶ್ರಮ ಮತ್ತು ವ್ಯಾಯಾಮ, ಅಭಿಘಾತ, ಅತಿಯಾದ ಲೈಂಗಿಕ ಸಂಭೋಗ, ಅತಿಯಾದ ಆಲೋಚನೆ, ಆತಂಕ, ಭಯ, ನೈಸರ್ಗಿಕ ಪ್ರಚೋದನೆಗಳ ಬಲವಂತ ನಿಗ್ರಹ, ಬಲವಾದ ಎನಿಮಾಗಳ ಬಳಕೆ, ವಿಪರೀತ ವಾಂತಿ, ಕ್ಷೀಣತೆ ಮುಂತಾದ ಕಾರಣಗಳಾಗಿವೆ. ರೋಗದ ಲಕ್ಷಣಗಳ ಬಗ್ಗೆ ತಿಳಿಯುವುದಾದರೆ, ಹೃದ್ರೋಗದಲ್ಲಿ 5 ಪ್ರಕಾರಗಳಿದ್ದು ಪ್ರತಿಯೊಂದು ಪ್ರತ್ಯೇಕ ಲಕ್ಷಣಗಳನ್ನು ಹೊಂದಿವೆ. ಸಾಮಾನ್ಯವಾಗಿ ಎದೆ ನೋವು, ವೈವರ್ಣ್ಯ, ಪ್ರಜ್ಞೆಯ ನಷ್ಟ, ಮನಗೊಂದಲ, ಬಾಯಿಯಲ್ಲಿ ಅಸಹಜ ರುಚಿಯ ಭಾವನೆ, ಬಾಯಾರಿಕೆ, ಬಾಯಿಯಲ್ಲಿ ಕಫದ ಅತಿಯಾದ ಪುನರುಜ್ಜೀವನ, ಕೆಮ್ಮು, ಬಿಕ್ಕಳಿಕೆ, ವಾಂತಿ, ಉಸಿರಾಟದ ತೊಂದರೆ, ಜ್ವರ, ಹೊಟ್ಟೆ ನೋವು ಮುಂತಾದ ಪ್ರಾಥಮಿಕ ಲಕ್ಷಣಗಳಾಗಿವೆ. ಒಂದು ವೇಳೆ ಈ ಲಕ್ಷಣಗಳನ್ನು ನಿರ್ಲಕ್ಷಿಸಿದ್ದಲ್ಲಿ ಸಾವು ಸಂಭವಿಸಬಹುದು. ಪಥ್ಯಪಾಲನೆಯ ಬಗ್ಗೆ ತಿಳಿಯುವುದಾದರೆ, ಅನ್ನ, ಹಸಿರು ಬೇಳೆ, ಬಾರ್ಲಿ, ಜಾಂಗಲ ಪ್ರಾಣಿಗಳ ಮಾಂಸದ ಒಟ್ಟಿಗೆ ಕಾಳುಮೆಣಸು, ಸೋರೆಕಾಯಿ, ಹಾಗಲಕಾಯಿ ಮುಂತಾದ ಪಥ್ಯಗಳಾಗಿವೆ. ಅಪಥ್ಯದ ಬಗ್ಗೆ ತಿಳಿಯುವುದಾದರೆ, ಅತಿಯಾದ ಎಣ್ಣೆ, ಹುಳಿ ರುಚಿಯ ಆಹಾರಗಳು, ಮಜ್ಜಿಗೆ, ಜೀರ್ಣವಾಗಲು ಭಾರವಾದ ಆಹಾರಗಳು, ಸಂಕೋಚಕ ಆಹಾರಗಳು, ಧೂಮಪಾನ, ಅತಿಯಾದ ಮದ್ಯಪಾನ, ಕೋಪ, ಚಿಂತೆ, ಅತಿಯಾಗಿ ಮಾತನಾಡುವುದು ಮುಂತಾದ ಅಪಥ್ಯಗಳಾಗಿವೆ. ಮುಂಚಿತವಾಗಿ ಹೃದ್ರೋಗ ಬರದಂತೆ ಕಾಪಾಡಿಕೊಳ್ಳುವುದು ಬಹುಮುಖ್ಯ ಆರೈಕೆಯಾಗಿದೆ. ಅದರಲ್ಲಿ ಲಘು ವ್ಯಾಯಾಮ, ಯೋಗ, ಶುದ್ಧ ದಿನಚರಿ ಹಾಗೂ ಹೃದಯವನ್ನು ಪೋಷಿಸುವ ಔಷಧಗಳ ಬಳಕೆ ಸಹಾಯಕವಾಗಿದೆ. ವಾರದಲ್ಲಿ 3-4 ಬಾರಿ ಅರ್ಜುನ ಚಕ್ಕೆಯಿಂದ ತಯಾರಿಸಿದ ಕಷಾಯ ಸೇವನೆ ಎಲ್ಲ ತರಹದ ಹೃದಯ ಸಂಬಂಧಿತ ಕಾಯಿಲೆಯನ್ನು ತಡೆಗಟ್ಟಲು ಉಪಯುಕ್ತವಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ. ಶುಭ ದಿನ. ಇಂತಿ ನಿಮ್ಮ ಡಾಕ್ಟರ್ ಗುಡ್ಸ್.